ನಮಾಮಿ ಶಂಕರ. ತಿಳಿದೋ ತಿಳಿಯದೆಯೋ ಈ ಒಂದು ಸ್ಥಳದಲ್ಲಿ ಕುಳಿತು ಊಟ ಮಾಡಿದರೆ ದಾರಿದ್ರ ಗ್ಯಾರಂಟಿ. ಎಷ್ಟೋ ಜನ ಇವತ್ತು ಅದು ಗೊತ್ತೇ ಇಲ್ಲ, ಎಲ್ಲಿ ಊಟ ಮಾಡ್ಬೇಕು, ಹೇಗ್ ಊಟ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅಂತ. ಎಲ್ಲೋ ಊಟ ಮಾಡುದು, ಹೇಗೋ ಊಟ ಮಾಡುದು ಅನ್ನತಕ್ಕಂತ ಒಂದು ಭಾವಕ್ಕೊಳಗಾಗ್ಬಿಟ್ಟಿದ್ದಾರೆ. ಆದ್ರೆ ಊಟದಲ್ಲಿ ಅನ್ನಪೂರ್ಣೇಶ್ವರಿ ಇದೆ ಅನ್ನತಕ್ಕಂಥದ್ದು ಗೊತ್ತೇ ಇಲ್ಲ. ಅಂತ ಊಟವನ್ನ ಶುಚಿ ರುಚಿ, ಅದಕ್ಕೆ ಆದಷ್ಟು ಆಚಾರ್ಯರು ಏನ್ ಮಾಡ್ತಾರಂದ್ರೆ ಮಡಿ ಊಟ ಮಡಿ ಊಟ ಅಂತಾರೆ. ಮಡಿ ಊಟ ಅಂದ್ರೆ ಇನ್ನೇನು ಅಲ್ಲ, ಮನೆ ಊಟ ಅಂತಕ್ಕಂಥದ್ದು, ಹೊರಗಡೆ ತಿನ್ನೋದಿಲ್ಲ. ಆದ್ರೂ ತಿಳಿಯದೆಯೇ ಮನೇಲೂ ಕೂಡ ನಾವು ಊಟ ಮಾಡ್ತಿರ್ತೇವೆ, ಬಟ್ ಒಂದು ಎಡವಟ್ಟು ಮಾಡ್ತಿರ್ತೇವೆ. ಈ ಒಂದು ವಸ್ತುವಿನ ಮೇಲೆ, ಈ ಒಂದು ಸ್ಥಳದಲ್ಲಿ ಕುಳಿತು ಊಟ ಮಾಡಿದರೆ ದರಿದ್ರ ಗ್ಯಾರಂಟಿ. ನೀವು ಎಷ್ಟು ಸಂಪಾದಿಸಿದರೂ ಬರಕತ್ತಾಗುವುದಿಲ್ಲ. ತುಂಬಾ ದೊಡ್ಡ ದೋಷ, ತುಂಬಾ ದೊಡ್ಡ ದೋಷ. ತಿಳಿದಂತ ಆಚಾರ್ಯರು ಈ ಸ್ಥಳದಲ್ಲಿ ಕುಳಿತು ನೀರಲ್ಲ, ತುಂಬಾ ಅನಾರೋಗ್ಯ ಪೀಡಿತರಾಗಿದ್ರೆ ಒಂದು ಮಾತ್ರೆ ಸಮೇತ ತಗೊಳ್ಳೋದಿಲ್ಲ, ಧರ್ಮಶಾಸ್ತ್ರ ಒಪ್ಪೋದಿಲ್ಲ. ಅಂತ ಒಂದು ಪ್ರಾಣ ಹೋಗೋ ಸಮಯ ಬಂದ್ಬಿಟ್ಟಿದೆ ಅಂದ್ರೂ ಕೂಡ ಆ ಸ್ಥಳದಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ. ತೆಗೆದು ಸೀದಾ ಕೆಳಗಡೆ ಕುಂದರ್ಸ್ಬಿಡ್ತಾರೆ, ಮಲಗಿಸ್ಬಿಡ್ತಾರೆ. ಯಾವುದು ಅಂದ್ರೆ ಹಾಸಿಗೆಯ ಮೇಲೆ ಕುಳಿತು ಯಾವುದೇ ಕಾರಣಕ್ಕೂ ಊಟ ಮಾಡಬಾರದು ಅಂತ. ಹಾಸಿಗೆಯ ಮೇಲೆ ತುಂಬಾ ಜನ ಏನ್ ಮಾಡ್ತೀರಾ, ಕೆಲಸದ ಬರ್ತೀರಾ, ಮನೇಲಿ ಅಡಿಗೆ ಆಗಿದೆ, ತಟ್ಟೆಲಿ ಹಾಕೊತೀರಾ, ಆ ಒಂದು ಬೆಡ್ ಮೇಲೆ ಮಲ್ಕೊಂಡು ಕುತ್ಕೊಂಡು ಒರುಕೊಂಡು ನೋಡ್ತಾ ತಿನ್ನತಕ್ಕಂತ ಅಭ್ಯಾಸ ಮಾಡಿರ್ಬೋದು. ದೋಷ, ತುಂಬಾ ದೊಡ್ಡ ದೋಷ. ಲಕ್ಷ್ಮಿಗೆ ಅಪಮಾನ ಮಾಡಿದಂತ ಒಂದು ದೋಷ ತಟ್ಟಿಬಿಡುತ್ತೆ ಕಾಲಾನುಕ್ರಮದಲ್ಲಿ. ಇದು ಬಹುದೊಡ್ಡ ದೋಷವಾಗಿ ನೀವು ಎಷ್ಟು ಸಂಪಾದಿಸಿದರೂ ಕೂಡ ಬರಕತ್ತಾಗುವುದಿಲ್ಲ. ಯಾವುದೇ ಕಾರಣಕ್ಕೂ ಎಂತ ಸಂದರ್ಭ ಬಂದರೂ ಆದಷ್ಟು ಅಭ್ಯಾಸ ಮಾಡತಕ್ಕಂಥದ್ದು ಮಾಡಿ. ಯಾವುದೇ ಕಾರಣಕ್ಕೂ ಹಾಸಿಗೆಯಲ್ಲಿ ನೀರು ಸಮೇತ ಕುಡಿಯಬಾರದು, ಮಾತ್ರೆ ಸಮೇತ ತಗೋಬಾರದು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಅದಕ್ಕೋಸ್ಕರ ಇವತ್ತಿನಿಂದ ನಿಮ್ಮ ಮನೆಯ ದರಿದ್ರ ಅತಿ ಮುಖ್ಯವಾಗಿ ದುಡಿತಿರ್ತಕ್ಕಂಥದ್ದು ಬರಕತ್ತಾಗ್ತಿಲ್ಲ ಅನ್ನುವವರು ವಿಶೇಷವಾಗಿ ಈ ಒಂದು ಪ್ರಯೋಗವನ್ನ ಮಾಡತಕ್ಕಂಥದ್ದು ಮಾಡಿ. ಯಾವುದೇ ಕಾರಣಕ್ಕೂ ಹಾಸಿಗೆ ಮೇಲೆ ಕುಳಿತುಕೊಂಡು ಊಟ ಮಾಡುವುದಿಲ್ಲ ಅನ್ನತಕ್ಕಂಥದ್ದು ನೋಡಿ. ಕಾಲಾನುಕ್ರಮದಲ್ಲಿ ನೀವು ನೋಡಿ, ನಾವೆಲ್ಲ ಸಂಪಾದಿಸಿದ್ದು ಅದೊಂದು ಒಳ್ಳೆ ರೀತಿಯಲ್ಲಿ ಖರ್ಚಾಗಬೇಕು ಅಂತ. ಅನಗತ್ಯ ಖರ್ಚುಗಳು ಅಷ್ಟು ಒಳ್ಳೆಯದಲ್ಲ ಅನ್ನತಕ್ಕಂಥದ್ದು. ಆ ಅನಗತ್ಯ ಖರ್ಚುಗಳನ್ನ ತಡಿಬಹುದು, ವೃದ್ಧಿ ಆಗ್ತಕ್ಕಂಥದ್ದು, ಸೇವಿಂಗ್ಸ್ ಆಗ್ತಕ್ಕಂಥದ್ದು ಲಕ್ಷ್ಮಿಗೆ ದೋಷ ಆಗುವುದಿಲ್ಲ. ಆಗ ನೀವು ದುಡಿದ ದುಡ್ಡು ಒಳ್ಳೆಯ ರೀತಿಗೆ ಉಪಯೋಗ ಆಗತಕ್ಕಂಥದ್ದಾಗುತ್ತೆ. ಸೊ ಇನ್ನು ಮೇಲೆ ವೀಕ್ಷಕರು ದಯವಿಟ್ಟು ಯಾರು ಹಾಸಿಗೆ ಮೇಲೆ ಕುಳಿತು ಊಟ ಮಾಡೋದಿಲ್ಲ ಅಂತ ಅನ್ಕೋತೇನೆ, ಒಳ್ಳೆಯದಾಗಲಿ.